ಇನ್ನು ಮೈಸೂರಿಗೆ ಸಂಬಂಧಪಟ್ಟಿದ್ದು ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಸಂಬಂಧಪಟ್ಟಂತ ವಿಚಾರ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ದಿನಗಣನೆ ಆರಂಭವಾಗಿದೆ ಈ ಬಾರಿ ದಸರೆಯನ್ನು ಸಾಂಪ್ರದಾಯಿಕ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲು ಸರ್ಕಾರ ಮುಂದಾಗಿದೆ ಹೀಗಾಗಿ ಪ್ರವಾಸಿಗರನ್ನ ಸೆಳೆಯುವ ಚಾಲೆಂಜ್ ಪ್ರವಾಸೋದ್ಯಮ ಇಲಾಖೆ ಮೇಲಿದೆ ಇದಕ್ಕಾಗಿ ಪ್ರವಾಸೋದ್ಯಮ ಇಲಾಖೆ ಸಾಕಷ್ಟು ಪ್ಲಾನ್ ಮಾಡ್ತಾ ಇದೆ ಅದರ ಒಂದು ಭಾಗ ದಸರಾದ ಅಂಬಾರಿ ವಿಶೇಷ ಬಸ್ ಈ ಬಾರಿ ದಸರಾಗೆ ಪ್ರವಾಸೋದ್ಯಮ ಇಲಾಖೆ ಒಟ್ಟು ಆರು ಅಂಬಾರಿ ಓಪನ್ ಬಸ್ಗಳನ್ನು ಸಿದ್ಧಪಡಿಸಿದೆ ಸಾಕಷ್ಟು ಆಕರ್ಷಕವಾಗಿರುವ ಈ ಅಂಬಾರಿ ಬಸ್ನಲ್ಲಿ ಪ್ರವಾಸಿಗರು ಮೈಸೂರನ್ನು ವಿಶೇಷವಾಗಿ ನೋಡಬಹುದು ಅಕ್ಟೋಬರ್ ಹದಿನೈದರಿಂದ ವಿಶೇಷ ದಸರಾ ಅಂಬಾರಿ ಬಸ್ಗೆ ಚಾಲನೆ ಸಿಗಲಿದೆ ಸಿಎಂ ಸಿದ್ದರಾಮಯ್ಯ ಅವರು ಬಸ್ಗೆ ಚಾಲನೆ ನೀಡುತ್ತಾರೆ ಅಷ್ಟೇ ಅಲ್ಲ ಖುದ್ದು ಸಿಎಂ ಹಾಗೂ ಸಚಿವರು ಬಸ್ನಲ್ಲಿ ಪ್ರಯಾಣ ಮಾಡಲಿದ್ದಾರೆ ದಸರಾ ದೀಪಾಲಂಕಾರ ಇರುವವರೆಗೆ ವಿಶೇಷ ಅಂಬಾರಿ ಬಸ್ ಸಂಚಾರವಿರುತ್ತೆ ಪ್ರತಿದಿನ ಸಂಜೆ ಆರು ಗಂಟೆಗೆ ರಾತ್ರಿ ಎಂಟು ಗಂಟೆಗೆ ಮತ್ತೆ ರಾತ್ರಿ ಒಂಬತ್ತು ಗಂಟೆಗೆ ಬಸ್ ವ್ಯವಸ್ಥೆ ಇರುತ್ತೆ ಬಸ್ನ ಒಳಭಾಗ ಇಪ್ಪತ್ತೈದು ಸೀಟ್ ಬಸ್ ಮೇಲ್ಭಾಗದಲ್ಲಿ ಇಪ್ಪತ್ತು ಸೀಟ್ ವ್ಯವಸ್ಥೆ ಮಾಡಲಾಗಿದೆ ಅಂದರೆ ಬಸ್ ಒಳಗಡೆ ಕೂತ್ಕೊಂಡು ನೀವು ಮೈಸೂರನ್ನು ಪ್ರದಕ್ಷಿಣೆ ಆಗ್ತೀರಾಂದರೆ ಅದಕ್ಕೆ ಇನ್ನೂರೈವತ್ತು ರೂಪಾಯಿ ಟಾಪಲ್ಲಿ ಕೂತ್ಕೊಂಡು ಮೈಸೂರನ್ನು ಬಸ್ಸಲ್ಲಿ ಕೂತ್ಕೊಂಡು ಸ ಪ್ರದಕ್ಷಿಣೆ ಆಗ್ತೀರಂದರೆ ಐನೂರು ರೂಪಾಯಿ ಅಂದರೆ ಡಬಲ್ ಡೆಕ್ಕರ್ ಬಸ್ ಇತ್ತೀಚೆಗಷ್ಟೇ ಮುಂಬೈನಲ್ಲಿ ಡಬಲ್ ಡೆಸ್ಕರ್ ಡೀಸೆಲ್ ಬಸ್ ಕೊನೆ ಪ್ರಯಾಣವನ್ನು ನಡೆಸ್ತು ಸಾಕಷ್ಟು ಜನ ಅದ್ರ ಬಗ್ಗೆ ಟ್ವೀಟ್ ಮಾಡಿದರು ಸಾಕಷ್ಟು ಸುದ್ದಿ ಆಗಿತ್ತು ಇದೀಗ ಮೈಸೂರಿನ ಪ್ರತಿ ವರ್ಷ ಕೂಡ ಇರುತ್ತೆ ಬಟ್ ಈ ವರ್ಷ ಸಿದ್ದರಾಮಯ್ಯ ಅವರು ಸಿ ಎಮ್ಮು ಮೈಸೂರು ತವರು ಜಿಲ್ಲೆ ಬರ ಇದೆ ಈ ರಾಜ್ಯದಲ್ಲಿ ಮಳೆ ಆಗಿಲ್ಲ ರೈತರು ಸಂಕಷ್ಟದಲ್ಲಿದ್ದಾರೆ ಸರಳವಾಗಿ ದಸರಾವನ್ನು ಆಚರಿಸ್ಬೇಕು ಅಂತ ಸರ್ಕಾರ ಕೂಡ ತೀರ್ಮಾನ ಮಾಡಿದೆ ಆದರೂ ಒಂದಷ್ಟು ವಿಶೇಷ ಕಾರ್ಯಕ್ರಮಗಳನ್ನು ಯಾಕಂದರೆ ಈಗಾಗಲೇ ಮೈಸೂರು ದಸರಾಗೆ ಯಾವುದೇ ಪ್ರಚಾರದ ಅವಶ್ಯಕತೆ ಇಲ್ಲ ಅದು ವಿಶ್ವವಿಖ್ಯಾತಿಯನ್ನು ಪಡ್ಕೊಂಡಿದೆ ಆದರೆ ಒಂಥರ ಸುಂದರವಾದ ಅಗಲವಾದ ರಸ್ತೆಗಳು ಮೈಸೂರಿನ ಪಾರಂಪರಿಕತೆ ಅದನ್ನು ನೋಡದೆ ಒಂಥರ ಕಣ್ಣಿಗೆ ಹಬ್ಬ ದಸರಾ ಲೈಟಿಂಗ್ಸು ಹೀಗಾಗಿ ಈ ಬಾರಿಯ ಅಂಬಾರಿ ವಿಶೇಷ ಬಸ್ ಡಬಲ್ ಡೆಕ್ಕರ್ ಬಸ್ಸು ದೀಪಾಲಂಕಾರ ಎಲ್ಲಿವರೆಗೂ ಇರುತ್ತೆ ಅಂದರೆ ಬಸ್ ದಸರಾ ಆದಮೇಲೆ ಕೂಡ ನವರಾತ್ರಿ ಆದಮೇಲೆ ಕೂಡ ಒಂದು ವಾರ ಇರುತ್ತೆ ಅಂತ ಈಗ ಮಾಹಿತಿ ಲಭ್ಯ ಆಗಿದೆ ಅಲ್ಲಿವರೆಗೆ ಕೂಡ ಈ ವಿಶೇಷ ಬಸ್ ಓಡಾಡುತ್ತೆ ಮೈಸೂರಿನಲ್ಲಿ ಮೈಸೂರಿನ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳನ್ನು ತೋರಿಸಿಕೊಂಡು ಕರ್ಕೊಂಡ್ಬರಲಾಗುತ್ತೆ ಬಸ್ ಅಲ್ಲಿ ಕೆಳಗಡೆ ಕೂರೋರಿಗೆ ಇನ್ನೂರೈವತ್ತು ಮೇಲೆ ಐನೂರು ರೂಪಾಯಿ ಏನೊಂದು ದರವನ್ನು ನಿಗದಿ ಮಾಡಿದ್ದಾರೆ ಹೀಗಾಗಿ ಒಂಥರ ಖುಷಿ ವಿಚಾರ ಮೈಸೂರಿಗೆ ಯಾರೆಲ್ಲ ದಸರಾ ನೋಡಿಲ್ವೋ ನವರಾತ್ರಿಲಿ ಏನು ಜಂಬೂ ಸವಾರಿನ ನೋಡಬೇಕಂತಲ್ಲ ನವರಾತ್ರಿ ಲೈಟಿಂಗ್ಸನ್ನು ನೋಡೋದೇ ಒಂದು ಖುಷಿ ರೀ ಯಾರೆಲ್ಲ ಹೋಗಿಲ್ಲೋ ಒಂದು ಸಲ ಹೋಗಿ ಬನ್ನಿ ಎಸ್ಪೆಷಲಿ ಮಹಿಳೆಯರಿಗೆ ಫ್ರೀ ಬಸ್ಸು ಈ ಬಾರಿ ದಸರಾ ಮತ್ತಷ್ಟು ವಿಶೇಷವಾಗಿರುತ್ತೆ ಸಾಕಷ್ಟು ಜನ ಪ್ರವಾಸಿಗರು ಬರಬೇಕು ಎಸ್ ವೀಕ್ಷಕರೇ ಇದು ಇವತ್ತಿನ ಕರ್ನಾಟಕ ನ್ಯೂಸ್ ಕರ್ನಾಟಕದ ಸಾಕಷ್ಟು ಸುದ್ದಿಗಳನ್ನ ಪ್ರಮುಖ ಸುದ್ದಿಗಳನ್ನ ನೀಡಿದೀವಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ